ಕಳೆದ ಆಗಸ್ಟ್ 2ರಂದು ಆದ ಹಾನಿ ತುಂಬಿಕೊಡಲು ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕು ಎಂದು ಮಜ್ಸೆ ಇಸ್ಲಾವ್ ತಂಜಿಮಾ ಸಂಸ್ಥೆಯ ಆಗ್ರಹಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ತಂಜಿಮ್ ಅಧ್ಯಕ್ಷ ಎಸ್ಎಂ ಪರ್ವೇಜ್, ಮುಖ್ಯಮಂತ್ರಿಗಳು ಭಟ್ಕಳಕ್ಕೆ ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಿ ಕಡುಬಡವರ ಸೂರು ಕಟ್ಟುಕೊಡುವಲ್ಲಿ ಸಹಕರಿಸಬೇಕು. ಮನೆಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಕಳೆದುಕೊಂಡಿದ್ದಾರೆ ಎಂದ ಅವರು, ಅಂದೇ ತಂಜಿಮ್ ಸಂಸ್ಥೆ ವತಿಯಿಂದ ಅಲ್ಪ ಸಹಾಯ ಮಾಡಲಾಗಿದೆ, ಅಗತ್ಯವಿದ್ದವರಿಗೆ ಆಹಾರ ಅಗತ್ಯ ವಸ್ತುಗಳನ್ನು ಪೂರೈಸಲಾಗಿದೆ ಎಂದರು. ತಂಜಿಮ್ ವಕೀಲ ಇಮ್ರಾನ್ ಲಂಕಾ ಮಾತನಾಡಿ, ಪ್ರವಾಹ ಬಂದ ಸಂದರ್ಭದಲ್ಲಿ ತಂಜಿಮ್ ಮಾರ್ಗದರ್ಶನದಂತೆ ತಕ್ಷಣ ಎಲ್ಲಾ ಕ್ರೀಡಾ ಸಂಘಗಳು ಸಂಕಷ್ಟದಲ್ಲಿರುವ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಅಧಿಕಾರಿಗಳ ತಂಡ, ಶಾಸಕರು, ಜನಪ್ರತಿನಿಧಿಗಳು ಸಹ ಸಹಕಾರ ನೀಡಿರುವುದನ್ನು ಸ್ಮರಿಸಿದ ಅವರು, ವರ್ಷಂಪ್ರತಿ ಹೆದ್ದಾರಿಯಲ್ಲಿ ಮಳೆ ನೀರು ನಿಂತು ಮನೆಗಳಿಗೆ ನುಗ್ಗುವಂತಾಗಿದೆ. ಸರಿಯಾದ ಗಟಾರ ಇಲ್ಲದಿರುವುದೇ ಇಷ್ಟೆಲ್ಲ ರಾದಂತಕ್ಕೆ ಕಾರಣವಾಗಿದೆ. ಘಟ್ಟದ ಮೇಲಿನಿಂದ ಬರುವ ನೀರು ಶರಾಬಿ ಹೊಳೆಯಲ್ಲಿ ಸರಾಗವಾಗಿ ಹರಿದು ಹೋಗುವಂತಾಗಲು ಹೂಳೆತ್ತುವ ಕಾರ್ಯವಾಗಬೇಕು ಎಂದರು. ಪ್ರದೇಶದಲ್ಲಿ ಹಾನಿಯಾದಂತಹ ಪ್ರದೇಶದಲ್ಲಿ ಹೋಗಿ ರೆಸ್ಕ್ಯೂ ಕಾರ್ಯಕ್ರಮ ಮತ್ತು ಅಲ್ಲಿನ ಜನರಿಗೆ ಬೇಕಾದಷ್ಟು ಇಮಿಡಿಯೇಟ್ ರಿಲೀಫ್ ಮೆಟೀರಿಯಲ್ ಯಾವುದು ಅದೆಲ್ಲ ನಮ್ಮ ವತಿಯಿಂದ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಿನ್ನೆಯಿಂದ ನಮ್ಮ ಜಿಲ್ಲಾ ಮಂತ್ರಿಗಳು ಹಾಗೂ ನಮ್ಮ ಡಿ ಸಿಗಳು ಎಲ್ಲ ಸ್ಪಾಟ್ಗೆ ಭೇಟಿ ಕೊಟ್ಟು ನಮಗೆ ಎಲ್ಲ ರೀತಿಯ ಸಹಕಾರದ ಆಶ್ವಾಸನೆ ಕೊಟ್ಟಿದ್ದಾರೆ. ಎ ಸಿ ಮೇಡಮ್ ಅಲ್ಲಿ ತಹಸೀಲ್ದಾರವರು, ನಮ್ಮ ಶಾಸಕರು ಕೂಡ ನಮ್ಮ ಎಲ್ಲ ಪ್ರದೇಶದಲ್ಲಿ ವಿಸಿಟ್ ಮಾಡಿಕೊಂಡು ಅವರು ಪರಿಹಾರದ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮತಿಯಿಂದ ತಂದೆ ಮತಿಯಿಂದ ಪಟ್ಟು ಮಜಿಸ್ತ ತಂದೆ ಮತಿಯಿಂದ ನಾವು ಕೂಡ ಬೇರೆ ಬೇರೆ ತಂಡ ಮಾಡಿ ನಮ್ಮ ಮತಿಯಿಂದ ಕೂಡ ಇಮಿಡಿಯೇಟ್ ರಿಲೀಫ್ಗೋಸ್ಕರ ಯಾವುದೆಲ್ಲ ಮಾಡಬೇಕು ನಾವು ಮಾಡಿದ್ದೀವಿ. ಎಲ್ಲ ಕಡೆಯಲ್ಲಿ ನಾವು ಫುಡ್ ಸಪ್ಲೈ ಮಾಡಿದ್ದೀವಿ, ಬೇಕಾದಷ್ಟು ಮನೆಯಲ್ಲಿ ಫುಡ್ ಕಿಟ್ ಕೂಡ ಸಪ್ಲೈ ಮಾಡಿದ್ದೀವಿ. ಮತ್ತು ಎಲ್ಲ ರೀತಿಯ ಸಹಕಾರ ಮಾಡ್ತಾ ಇದ್ದೀವಿ. ನಮ್ಮ ಭಟ್ಕಲ್ ಮುಸ್ಲಿಂ ಯೂತ್ ಫೆಡರೇಷನ್ ಕೂಡ ನಮ್ಮ ನಿರ್ದೇಶನದ ಮೇಲೆ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮಗೆ ಬೇಕಾಗಿರುವಂತಹ ಡಿಮ್ಯಾಂಡ್ಸ್ಗಳು ಕೂಡ ನಾವು ಡಿ ಸಿ ಹತ್ರ ಕೂಡ ಇಟ್ಟಿದ್ದೀವಿ. ನಮ್ಮ ಶಾಸಕರ ಮುಖಾಂತರ ಇವತ್ತೇ ಈಗ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಕೂಡ ನಾವು ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಲೆಕ್ಕಾಚಾರದಲ್ಲಿ ಒಂದು 20 ಕೋಟಿಯ ಮೇಲೆ ಲಾಸ್ ಆಗಿದೆ, ಈ ಮಳೆಯಿಂದ ಲಾಸ್ ಆಗಿದೆ. ಅದೇ ರೀತಿಯಲ್ಲಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕೂಡ ಪ್ಲಾನ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಗಂಭೀರವಾಗಿ ಎರಡು ವಿಷಯದಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದೀವಿ ನಾವು. ಒಂದು ವಿಷಯ ಅಂದರೆ ಇಲ್ ಪ್ಲಾಂಟ್ ನ್ಯಾಷನಲ್ ಹೈವೇಯಿಂದ ಆಗುವಂಥ ಅನಾಹುತಗಳು ಭಟ್ಕಳದಲ್ಲಿ ಕಳೆದ 7 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಎವ್ರಿ ಇಯರ್ ಇಲ್ಲಿ ಫ್ಲಡಿಂಗ್ ಆಗ್ತಾ ಉಂಟು. ಆ ವಿಷಯದಲ್ಲಿ ನಮಗೆ ಡಿ ಸಿ ಆಶ್ವಾಸನೆ ಕೊಟ್ಟಿದ್ದಾರೆ, ಸ್ಪೆಷಲ್ ಪ್ಯಾಕೇಜ್ ಮುಖಾಂತರ, ಸ್ಪೆಷಲ್ ಪ್ಲಾನಿಂಗ್ ಮುಖಾಂತರ ಈ ವಿಷಯವನ್ನು ಲಾಂಗ್ ಟರ್ಮ್ ಪ್ಲಾನಲ್ಲಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಅವರು. ಇನ್ನೊಂದು ವಿಷಯ ಏನಂದರೆ, ನಮ್ಮ ಭಟ್ಕಳ ತಾಲೂಕಲ್ಲಿ ಘಟ್ಟದ ಮೇಲಿನ ಯಾವುದು ನೀರು ಬರ್ತದೆ, ಆ ನೀರು ಶರಾಬಿ ಹೊಳೆಯಿಂದ ಹರಿದು ಹೋಗುವುದಿಲ್ಲ. ಯಾಕೆಂದರೆ ಪ್ರತಿ ವರ್ಷ ಘಟ್ಟದ ಮೇಲಿಂದ ಬರುವ ನೀರು ಯಾವುದು ಹೋಗುತ್ತೀವಿ ಅವರು. ಇನ್ನೊಂದು ವಿಷಯ ಏನಂದರೆ, ನಮ್ಮ ಭಟ್ಕಳ ತಾಲೂಕಲ್ಲಿ ಘಟ್ಟದ ಮೇಲಿಂದ ಯಾವುದು ನೀರು ಬರ್ತದೆ, ಆ ನೀರು ಶರಾಬಿ ಹೊಳೆಯಿಂದ ಹರಿದು ಹೋಗುವುದಿಲ್ಲ. ಯಾಕೆಂದರೆ ಪ್ರತಿ ವರ್ಷ ಘಟ್ಟದ ಮೇಲಿಂದ ಬರುವ ನೀರು ತಂಜಿಮ್ ನಿಯೋಗ ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸಿಗೆ ಆಗ್ರಹಿಸಿದೆ. ತಂಜಿಮ್ ಪ್ರಧಾನ ಕಾರ್ಯದರ್ಶಿ ರಬ್ ಅಬ್ದುರ್, ಮುಖಂಡರಾದ ಅಲ್ತಾಫ್ ಕರೂರಿ, ಕಮರ್ ಸದಾ ಇತರರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾನಾಡಿ 24x7.